ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅತಿಯಾಗಿ ಮಳೆಯಾಗಿದೆ. ಮಳೆಯ ಕಾರಣಕ್ಕಾಗಿ ಕಾವೇರಿ ನದಿ ಪಾತ್ರದ ಅಕ್ಕಪಕ್ಕದಲ್ಲೂ ಕೂಡ ಪ್ರವಾಹದ ಭೀತಿ ಇದೆ. ಪ್ರವಾಹದ ಜೊತೆಗೆ ಇದೀಗ ವೆಲ್ಲೆಸ್ಲಿ ಸೇತುವೆ ಕೂಡ ಕೊಚ್ಚಿ ಹೋಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಬರುವಂಥ ವೆಲ್ಲೆಸ್ಲಿ ಸೇತುವೆ ಕೊಚ್ಚಿ ಹೋಗಿದೆ. ಕಾವೇರಿಯ ಪ್ರವಾಹಕ್ಕೆ ಕೊಚ್ಚಿ ಹೋಗಿದೆ, ಜೊತೆಗೆ ತಡೆಗೋಡೆ ಕೂಡ ನಾಶವಾಗಿದೆ. ನದಿಯ ಆರ್ಭಟ ಇದೆಯಲ್ಲ, ಆರ್ಭಟದ ಕಾರಣಕ್ಕಾಗಿಯೇ ಈ ಸೇತುವೆ ಕೊಚ್ಚಿ ಹೋಗಿದೆ. ಅತ್ಯಂತ ಹಳೆಯ ಸೇತುವೆ ಇದು, ಬ್ರಿಟಿಷ್ ಅಧಿಕಾರಿ ಲಾರ್ಡ್ ವೆಲ್ಲೆಸ್ಲಿ ನಿರ್ಮಾಣ ಮಾಡಿದ್ದ ಅನ್ನೋ ಕಾರಣಕ್ಕಾಗಿ ಅದು ವೆಲ್ಲೆಸ್ಲಿ ಸೇತುವೆ ಅಂತ ಈಗಲೂ ಕೂಡ ಜನಜನಿತವಾದಂಥ ಸೇತುವೆ. ಪ್ರವಾಹದ ರಭಸಕ್ಕೆ ಸೇತುವೆ ಕೊಚ್ಚಿ ಹೋಗಿದೆ, ಜೊತೆಗೆ ಅಲ್ಲಿನ ತಡೆಗೋಡೆ ಕೂಡ ನಾಶವಾಗಿದೆ. ಈ ಸ್ಥಳಕ್ಕೆ ಇವತ್ತು ಮಂಡ್ಯ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಭೇಟಿ ಕೊಟ್ಟಿದ್ರು. ಭೇಟಿ ಕೊಟ್ಟು ಮಳೆಯಿಂದ ಆದಂಥ ಹಾನಿಯ ಪ್ರದೇಶವನ್ನು ಪರಿಶೀಲನೆ ಮಾಡಿದರು. ನೀವೇ ಸರ್ ಕಾವೇರಿ ಅತ್ಯಂತ ದುರ್ಗರಿತಾ ಇದೆ, ರಭಸದಿಂದ ಹರಿತಾ ಇದೆ. ಕಾವೇರಿ ಹರಿಯುವ ಅನೇಕ ಕಡೆಗಳಲ್ಲೂ ಕೂಡ ಪ್ರವಾಹದ ವಾತಾವರಣ ಇದೆ. ಈಗೇನು ನೋಡ್ತಾ ಇದ್ದೀವಿ, ವೆಲ್ಲೆಸ್ಲಿ ಸೇತುವೆ ಕೊಚ್ಚಿ ಹೋಗ್ತಾ ಇದೆ, ಜೊತೆಗೆ ಅಲ್ಲಿನ ತಡೆಗೋಡೆಗಳು ಕೂಡ ನಾಶವಾಗ್ತಾ ಇದ್ದಾವೆ. ಅಷ್ಟೊಂದು ರಭಸವಾಗಿ ನೀರು ಹರಿತಾ ಇದೆ. ಅತ್ಯಂತ ರಭಸವಾದಂಥ ನೀರಿನ ಕಾರಣಕ್ಕಾಗಿ ಈ ಸೇತುವೆ ಕೊಚ್ಚಿ ಹೋಗ್ತಾ ಇದೆ. ತಡೆಗೋಡೆಗಳೇನಿದ್ದಾವೆ, ತಡೆಗೋಡೆಗಳು ಕೂಡ ಬೀಳಲಿಕ್ಕೆ ಆರಂಭ ಆಗಿದ್ದಾವೆ. ಪ್ರವಾಹದ ರಭಸ, ಆ ಬೋರ್ಗರೆತ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಇದರ ಮೂಲಕ ನಾವು ಕಂಡುಕೊಳ್ಳಬಹುದು. ಅನೇಕ ಕಡೆಗಳಲ್ಲಿ ನಾಶವಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಇದನ್ನು ಹೇಗೆ ಪರಿಶೀಲಿಸುವುದು, ಯಾಕಂತ ಹೇಳಿದ್ರೆ ಜಲಾಶಯದಿಂದ ನೀರು ಬಿಟ್ಟ ಪರಿಣಾಮ ನದಿ ತುಂಬಿ ಹರಿತಾ ಇದೆ. ಈ ಭಾಗದಲ್ಲಿ ಪ್ರವಾಹವನ್ನೇ ತಂದುಬಿಟ್ಟಿದೆ. ಈ ಸಂದರ್ಭದಲ್ಲಿ ಅಲ್ಲಿನ ಜನತೆಗೆ ನೆರವಾಗಬೇಕಾಗಿದೆ, ಅಲ್ಲಿನ ಪ್ರವಾಹ ಸಂತ್ರಸ್ತರಿಗೆ ಅಭಯ ನೀಡಬೇಕಾಗಿದೆ. ಇವತ್ತು ಸಚಿವರು ಭೇಟಿ ಕೊಟ್ಟಿದ್ದಾರೆ. ಜಟೆ ಅದನ್ನ ಓಕೆ